ನನ್ನ ಪ್ರಕಾರ ನಾನು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೇನೆ, ಅವ್ರ ಮ್ಯಾನೇಜ್ಮೆಂಟ್ ಸ್ಕಿಲ್ ನೋಡಿದ್ದೇನೆ, ಅವರು ತೆಗೆದುಕೊಳ್ಳುವಂಥ ನಿರ್ಣಯಗಳನ್ನು ನೋಡಿದ್ದೇನೆ. ಇದನ್ನು ಈ ಕಂಪ್ಲೀಟ್ ಅವರ ಲೈಫ್ ಸ್ಕೆಚ್ಚನ್ನು ಯಾವುದಾದ್ರೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಒಂದು 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 ಸಬ್ಜೆಕ್ಟಾಗಿ ಕಲಿಸ್ಬೇಕು ಅಂತ ನನಗೆ ದೆ ಹ್ಯಾವ್ ಟು ಇಂಟ್ರಡ್ಯೂಸ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಭಾಳ ಜನಕ್ಕೆ ಪ್ರೇರಣೆಯನ್ನು ಕೊಡುವಂಥ ಅವ್ರ ಇದನ್ನೆಲ್ಲವನ್ನು ಕೂಡ ಚಿತ್ರವನ್ನು ಮಾಡಿದ್ದಾರೆ. ಮತ್ತು ಅವರು ನಿಷ್ಠುರವಾಗಿ ಎಮ್ ಎಲ್ ಸಿ ಆಗಿದ್ದರು, ರಾಜೀನಾಮೆ ಕೊಟ್ಟು ನನಗೆ ಗೊತ್ತಿತ್ತು ಭಾಳ ವಿಷಯ ಆಗೋದಿಲ್ಲ ಅಂತ. ಇಲ್ಲಪ್ಪ ನನಗೆ ಇಲ್ಲಿ ಕಾಲಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಿಲ್ಲ, ನಾನು ಹೋಗ್ತೇನೆ ಅಂತ. ಈ ಟಿ ವಿ ಮಾಡಿದ್ರು, ಟಿ ವಿ ಮಾಡ್ಬೇಕಾದ್ರೆ ನಾನು ಕೇಳಿದೆ ಮತ್ತೆ ಇನ್ನೊಂದು ಹೊಸ ಥರ ಮಾಡಿದ್ರು, ಮತ್ತೇನು ಮಾಡಿದ್ರು, ಸುಮ್ಮನೆ ಕುಂದ್ರಕ್ಕಾಗಲ್ಲ ನೀನು, ಇಲ್ಲಿಲ್ಲ ಇದು ಸ್ವಲ್ಪ ಬೇರೆ ಟೈಪ್ ಮಾಡ್ತೀನಿ ಅಂಥೇಳಿ ನನಗೆ ಸ್ಟುಡಿಯೋ ಕರ್ಕೊಂಡು, ಐ ಥಿಂಕ್ ಹಿ ಹ್ಯಾಸ್ ಗಾಟ್ ಏಷ್ಯಾಸ್ ಬಿಗ್ಗೆಸ್ಟ್ ಸ್ಟುಡಿಯೋ. ಇರಲಿ ಕೂಡ ಏನೇ ಮಾಡಿದ್ರು ಕೂಡ ಆ ಸ್ಕೇಲಲ್ಲೇ ಮಾಡ್ತಾರೆ. ಈ ಸಿನಿಮಾ ಎಲ್ಲ ಆಯಾಮಗಳನ್ನು ತೋರಿಸಿದೆ, ಭಾಳ ಉತ್ತಮವಾಗಿ ಮಾಡಿದೆ. ಅವರು ಎಲ್ಲ ಗುಣಗಳನ್ನು ಅದರಲ್ಲಿ ಬಂದಿದೆ. ನನಗೆ ಆಶ್ಚರ್ಯ ಆಗಿದ್ದು ಈ ಹುಡುಗಿ ಎಷ್ಟು ಸಣ್ಣ ಹುಡುಗಿ ಇಂಥ ದೊಡ್ಡ ಯಜಮಾನದ ಬಯೋಪಿಕ್ಕನ್ನು ಡೈರೆಕ್ಟ್ ಮಾಡಿದಂಥದ್ದು ಅಷ್ಟು ಸುಲಭ ಅಲ್ಲ, ಭಾಳ ಆಳವಾಗಿ ಸ್ಟಡಿ ಮಾಡಬೇಕು. ಅವರ ವ್ಯಕ್ತಿತ್ವ ಭಾಳ ಆಳವಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಅವ್ರು ಹೇಳಿದರು ಎಷ್ಟು ತಾಸು ಅರಿವಾಗಿತ್ತು, 25 hours, 150 hours, ಅವ್ರ ಜೊತೆ 150 hours ಆಡಿಯೋ ಆಗಿದೆ ಕಂಟೆಂಟ್. ಅಂದರೆ ನನಗೆ ಅನ್ನಿಸ್ತದೆ ಇನ್ನೊಂದು 2-3 ಸಿನಿಮಾ ಮಾಡ್ಬೋದು ಅಂತ, ಇನ್ನೊಂದು 2-3 ಮುಂದಿನೂ ಮಾಡ್ಬೋದು ಅಕ್ಕಾರ ಎಸ್ ಅಂತ. ಇನ್ನು ಭಾಳ ಐತಿ ಅಕ್ಕಾರ ಕಡೆದು ಕೇಳಿದ್ರೆ ಅದು ಒಂದು ದೊಡ್ಡ ಇನ್ನೊಂದು ಸಿನಿಮಾ ಆಗ್ತೈತಿ. ಆ ಆ್ಯಂಗಲನ್ನು ನೋಡ್ಬೇಕು, ಭಾಳ ಅದ್ಭುತವಾಗಿರುವಂಥ ವ್ಯಕ್ತಿತ್ವ, ನಮಗೆ ಭಾಳ ಹೆಮ್ಮೆಯ ಕನ್ನಡಿಗರಾಗಿ. ಲಾಜಿಸ್ಟಿಕ್ಕಲ್ಲಿ ಇವರು 5600, ನೆಕ್ಸ್ಟ್ ಎಷ್ಟಿದ್ದಾರೆ ಗೊತ್ತಾ, 1000ಕ್ಕಿಂತ ಕಡಿಮೆ ಇದ್ದಾರೆ ನೆಕ್ಸ್ಟ್ ಫಾರ್ ಕಾಂಪಿಟೇಟ್. ಸೊ ಇಮ್ಯಾಜಿನ್ ಮಾಡಿ ಎಷ್ಟು ಮುಂದೆ ಹೋಗಿದ್ದಾರೆ, ಕಂಟಿನ್ಯೂಸ್ ಗ್ರೋತ್ ಅವ್ರು. ಇಸ್ ಲೈಫ್ ಈಸ್ ಕಂಟಿನ್ಯೂಸ್ ಗ್ರೋತ್, ಗ್ರೋತ್ ಹ್ಯಾಸ್ ನೆವರ್ ಸ್ಟಾಪ್. ಇಸ್ ಲೈಫ್ ಈಸ್ ಫುಲ್ ಆಫ್ ಅಡ್ವೆಂಚರ್. ಈ ಈಸ್ ದ ನಂಬರ್ ಒನ್ ಮ್ಯಾನ್ ಹೂ ಕ್ಯಾನ್ ಟೇಕ್ ದ ಹೈಯೆಸ್ಟ್ ರಿಸ್ಕ್. ನನಗೆ ಒಬ್ಬ ಅತ್ಯಂತ ದೇಶದ ಹಿರಿಯ ರಾಜಕಾರಣಿ ಹೇಳಿದ್ದರು, ಹೈ ರಿಸ್ಕ್ ಹೈ ಗೇನ್ ಅಂತ ಹೇಳಿದ್ರು. ಅದು ನಿಮಗೆ 100% ಅನ್ವಯಿಸ್ತು, ಇಂಟ್ರೆಸ್ಟ್ ತೊಗೊಳ್ಳೋದೇ ಇಲ್ಲ, ದೊಡ್ಡದಾಗ ಹೋಗ್ತದೆ. ಹೈ ರಿಸ್ಕ್ ಹೈ ಗೇನ್, ಆ ಗೇನ್ಸು ಹೈ ರಿಸ್ಕ್. ಇದೆಲ್ಲ ಯಾಕಂತಂದರೆ ಮತ್ತೆ ಭಾಳ ರಿಯಲಿಸ್ಟಿಕ್ಕು ಇದ್ದಾರೆ, ಈಸ್ ವೆರಿ ರಿಯಲಿಸ್ಟಿಕ್. ಏನಾಗುತ್ತೆ ಏನಿಲ್ಲ ಅಂತ ಒಂದು ದೂರದೃಷ್ಟಿ ಇದೆ. ಅಂಥವರು ಕನ್ನಡಿಗರಾಗಿ ಇಡೀ ದೇಶ ಮಟ್ಟದಲ್ಲಿ. ಆಮೇಲೆ ಒಂದ್ಸತಿ ಹೊಸರಾಜ್ ನನ್ನ ಪ್ಲೇನ್ ಫ್ಲೈಟ್ ತೊಳ್ಕತ್ತೀನಿ, ಯಾಕೆ ಸರ್ ಫ್ಲೈಟ್ ಇಲ್ಲಿಲ್ಲ, ಈ ನಾರ್ತ್ ಈಸ್ಟ್ ಆಸಾಮು ಅಲ್ಲೆಲ್ಲ ಕನೆಕ್ಟಿಂಗ್ ಫ್ಲೈಟ್ ಭಾಳೆಲ್ಲ ಭಾಳ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೆ ನಾನು ಒಂದು ಫ್ಲೈಟ್ ತೊಗೊಂಡ್ರಿ ಅದು. ಅದನ್ನು ತೊಗೊಂಡು ಅದ್ರಾಗೂ ಪ್ರಾಫಿಟ್ ಮಾಡಿದ್ರು, ಫ್ಲೈಟ್ನಾಗೂ ಪ್ರಾಫಿಟ್ ಮಾಡಿದ್ದಾರೆ, ಪೇಪರ್ನಾಗೂ ಮಾಡಿದ್ದಾರೆ, ಟಿ ವಿಗೂ ಮಾಡಿದ್ದಾರೆ, ಲಾಜಿಸ್ಟಿಕ್ ಮಾಡಿದ್ದಾರೆ, ಬಸ್ನಾಗ ಮಾಡಿದ್ದಾರೆ. ಅದಕ್ಕೆ ಈಗ ಕೇಳಿದ್ನಿ ಈ ಸಿನಿಮಾದಾಗೂ ಭಾಳ ಪ್ರಾಫಿಟ್ ಆಗಿರ್ಬೇಕಲ್ಲ ನಿಮಗೆ ಅಂತ ಗೋನ್ ಅಡಾಡಿಸಿದ್ರೆ ಹೌದು ಅಂತ. ಹೀಗೆ ಅವರು ಭಾಳ ಅವರಿಂದ ಅವ್ರ ಲೈಫ್ನಿಂದ ಭಾಳ ಕಲಿಯೋದಿದೆ ನಮ್ಮಂಥವರೆಲ್ಲರೂ. ಮತ್ತು ದೇಶದ ಬಗ್ಗೆ, ನಾಡಿನ ಬಗ್ಗೆ, ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಧರ್ಮದ ಬಗ್ಗೆ ಅಪಾರವಾಗಿರುವಂಥ ಒಂದು ಶ್ರದ್ಧಾ ಭಕ್ತಿ. ಕಾಯಕವೇ ಕೈಲಾಸ ಅನ್ನುವಂಥದ್ದನ್ನು ಬಲವಾಗಿ ನಂಬಿದಂಥವ್ರು. ಅದೇ ಸಂದರ್ಭದಲ್ಲಿ ದೇವರ ಮೇಲಿರುವಂಥ ಅಪಾರವಾಗಿರುವಂಥ ಒಂದು ಭಕ್ತಿ ಅವ್ರಿಗಿದೆ, ಅದು ನನಗೆ ಗೊತ್ತಿದೆ. ಅವರು 10 ಹಲವಾರು ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಆ ಕಾಯಕ ಶಕ್ತಿ ಮತ್ತು ದೈವ ಶಕ್ತಿ ಎರಡೂ ಕೂಡ ಕಾದಿದ್ದು, ನಿರಂತರವಾಗಿ ಆ ದೇವರ ಆಶೀರ್ವಾದ, ಆ ಕಾಯಕ ಶಕ್ತಿ ಅವ್ರ ಜೊತೆಗೆ ಇನ್ನೂ 10 ಹಲವಾರು ಸಾಧನೆಗಳನ್ನು ಮಾಡಲಿ, ದೊಡ್ಡ ದಾಖಲೆಗಳನ್ನು ಮಾಡಲಿ, ವಿಶ್ವ ದಾಖಲೆಯನ್ನು ಮಾಡಲಿ. ಒಬ್ಬ
ನಿಜವಾದಂಥ ಕಾಯಕ ಪುರುಷ ಇವತ್ತಿನ ಕರ್ನಾಟಕದಲ್ಲಿ ಯಾರು ಇದ್ದರೆ ವಿಜಯಶಂಕರೇಶ್ವರ್ ಅಂಥ ಒಂದು ಚಿತ್ರವನ್ನು ನಾವೆಲ್ಲ ನೋಡೋ ಸೌಭಾಗ್ಯ ಇದೆ. ಇನ್ನೇನು ಭಾಳ ದಿವಸ ಇಲ್ಲ, ಡಿಸೆಂಬರ್ 9 ಇಸ್ ಗೋಯಿಂಗ್ ಟು ರಿಲೀಸ್ ಇನ್ 1400 ಸಿನಿಮಾಸ್ ಸ್ಕ್ರೀನ್ಸ್ 1400 ಸ್ಕ್ರೀನ್ಸ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಯು ಎಸ್ ಅಲ್ಲಿ ಮೋರ್ ದ್ಯಾನ್ 200 ಸ್ಕ್ರೀನ್ ಇನ್ US. ಸೊ ಇದು ಮೆಗಾ ಸಿನಿಮಾ, ಮೆಗಾ ಹಿಟ್ ಆಗ್ತದೆ. ನಮಗೆಲ್ಲರಿಗೂ ಕೂಡ ಆ ಸಿನಿಮಾ ನೋಡುವಂಥ ಸೌಭಾಗ್ಯ ಸಿಕ್ಕಿದೆ, ಆದಷ್ಟು ಬೇಗ ಸಿಕ್ಕಿದೆ. ಆ ಒಂದು ಸೌಭಾಗ್ಯ ಇಡೀ ಕರ್ನಾಟಕ ಜನತೆಗೆ, ದೇಶದ ಜನತೆಗೆ, ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದ್ದರಿಂದ ಮತ್ತು ಜಗತ್ತಿನ ಅತ್ಯಂತ ಈ ಸಿನಿಮಾ ದೊಡ್ಡ ಪ್ರಮಾಣದ ಮೆಗಾ ಹಿಟ್ ಆಗಲಿ, ವಿಜಯ ಶಂಕರೇಶ್ವರ ಅವರ ಜೀವನದ ಗತಿ ಏನಿದೆ, ಜೀವನದ ಪರಂಪರೆ ಏನಿದೆ, ಇಡೀ ವಿಶ್ವಕ್ಕೆ ಗೊತ್ತಾಗಲಿ, ಎಲ್ಲರೂ ಪ್ರೇರಣೆಯನ್ನು ಪಡೆಯಲಿ. ಈ ಸಿನಿಮಾದಿಂದ ಒಂದು 100 ವಿಜಯ ಶಂಕರೇಶ್ವರ ಆದರೂ ನಮ್ಮ ಕರ್ನಾಟಕದಲ್ಲಿ ಹುಟ್ಟಲಿ, ಕರ್ನಾಟಕವನ್ನು ಬೆಳಗಲಿ, ಪ್ರೇರಣಾಶಕ್ತಿಯಲ್ಲಿ ವಿಜಯ ಶಂಕರೇಶ್ವರ ಅವರು ಇರಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ವಂದಿಸಿ, ನಿಮ್ಗೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಈ ಒಂದು ಮೋಷನ್ ಪಿಕ್ಚರ್ ಐ ಕಂಗ್ರಾಚುಲೇಟ್ ಆ್ಯಂಡ್ ಐ ವಿಶ್ ಆಲ್ ದ ಸಕ್ಸಸ್ ಫಾರ್ ದಿಸ್ ಮೂವಿ ವಿಜಯ ಆನಂದ್ ಆ್ಯಂಡ್ ಐ ಆಮ್ ಶೋರ್ ದಟ್ ಇಸ್ ಗೋಯಿಂಗ್ ಟು ಬಿ ಮೆಗಾ. ಥ್ಯಾಂಕ್ ಯು.